ಒಂದು ದರ್ಶನ್ ಬಗ್ಗೆ ಇಷ್ಟು ದಿನ ಮಾತಾಡಿಲ್ಲ. ಯೂಶ್ವಲಿ ಇಂಥ ವಿಷಯಗಳು ಮಾತಾಡಕ್ ಹೋಗಲ್ಲ. ಇಲ್ಲಿ ಇಲ್ಲಿ ಮೂರು ದರ್ಶನ ಇದ್ದಾರೆ. ಒಬ್ರು ನೆನ್ನೆ ದರ್ಶನ, ನಮ್ಗೆ ಬಹಳ ಮಜಾ ಕೊಟ್ಟಂತಹ ಸೂಪರ್ ಸ್ಟಾರ್ ಅವರ ಚಿತ್ರಗಳು ಫ್ಯಾಂಟಾಸ್ಟಿಕ್ ದರ್ಶನ. ಬೀಕನದ ಆಶ್ಚರ್ಯ ಆ ದರ್ಶನ ಅವರು ನೆನ್ನೆ ದರ್ಶನ ಇದ್ದಾರೆ. ಇವತ್ತಿನ ದರ್ಶನ ಒಪ್ಪಿದ್ದಾರೆ. ನಮ್ಮೆಲ್ಲರೂ ಸ್ವಲ್ಪ ಬೇಜಾರಾಗಿದೆ ಈ ಘಟನೆಯಿಂದ. ನಮ್ಮ ಜೊತೆ ತಪ್ಪಾಗಿದೆ, ಆ ತಪ್ಪಿಗೆ ಆಗ್ಬೇಕಂತ ಸಕ್ಷೆ. ಆ ತಪ್ಪನ್ನ ಯಾರು ಮಾಡಿದಾರೋ ಆ ವ್ಯಕ್ತಿ ಶಿಕ್ಷೆ ಆಗಬೇಕಿಲ್ಲ, ತಾನು ಅದಾಗಬೇಕು. ಇವೆಲ್ಲದಕ್ಕೆ ತಗ್ಗೊಂದು ದರ್ಶನ ಇದ್ದಾರೆ ಅವರು ನಾಳೆಯ ದರ್ಶನ. ಆ ನಾಳೆಯ ದರ್ಶನ ಇದ್ದಾರಲ್ಲ, ಓಕೆ, ಈ ಈ ಸಮಸ್ಯೆಯಿಂದ ಹೊರಬಂದಾಗ ಅದಕ್ಕೆ ನಾವು ಶಿಕ್ಷೆ ಇದ್ದರೆ ಅದನ್ನು ಅನುಭವಿಸಿ ಹೊರಗೆ ಬಂದಾಗ ಆ ನಾಳೆಯ ದರ್ಶನ ಏನು ಮಾಡ್ತಾರೆ ಅನ್ನೋದು ಭಾಳ ಭಾಳ ಇಂಟ್ರೆಸ್ಟಿಂಗ್. ಲೈಫ್ ನಾನು ಮುಂಚೆನೇ ಹೇಳಿದ್ದೀನಿ, ನೋ ಯು ಟರ್ನ್ ಅನ್ನೋ ಬೋರ್ಡ್ ಇರೋದು ರಸ್ತೆಯಲ್ಲಿ ಮಾತ್ರ, ಲೈಫಲ್ಲಿ ಅವ್ರು ಬೋರ್ಡ್ ಇಲ್ಲ. ಲೈಫಲ್ಲಿ ಯಾವ ಬೇಕಾದ್ರೆ ಯು ಟರ್ನ್ ಮಾಡಿದ್ದೀನಿ, ನೀವು ಏನು ಬೇಕಾದ್ರೂ ಮಾಡಿದ್ದೀರಿ. ಹಾಗಾಗಿ ನಾಳೆ ಇದೆಲ್ಲ ಸಮಸ್ಯೆಗಳೆಲ್ಲ ದಾಟಿ ಈ ಈ ತಪ್ಪಿಗೆ ಆಗಬೇಕಾದ ಶಿಕ್ಷೆ ಆಗೇ ಆಗುತ್ತೆ. ಅದು ನಿಯಮ ಕೂಡ ಅಷ್ಟು, ಬಟ್ ಇದೆಲ್ಲ ಆದಮೇಲೆ ಒಂದು ಚಾನ್ಸ್ ಇದೆ. ಇದು ಕರೆಕ್ಟ್ ಕಾರಣ ಆ ಒರಿಜಿನಲ್ ಗಣ್ಯ ದರ್ಶನ ಮತ್ತೆ ನಮ್ಮ ಮನಸ್ಸಲ್ಲಿ ವಾಪಸ್ ಬರೋತ್ತ ಚಾನ್ಸಸ್ ಇರುತ್ತೆ. ಅದು ನಾಳೆ ಕಾಲದವರು ಆ ದರ್ಶನ ಏನು ಮಾಡ್ತಾರೆ ಅನ್ನೋದು ನನಗೆ. ಬಟ್ ಇವತ್ತಿನ ಮಟ್ಟಿಗೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಸಲ ತುಂಬ ಒಳ್ಳೆ ಮಾತಾಡಿದ್ರು. ಅವ್ರು ಹೇಳಿದ್ರು ಆಗ ಹಾಕಿದ್ರು ಈಗನ್ ಈಗನ್ ಯುಎಸ್ಬಿಟ್ಟಾಗಿದ್ರು ಅವರು ನಾಜಿ ಕ್ಯಾಂಪ್ ನೋಡಕ್ಕೆ ಹೋಗುತ್ತೆ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್. ಏನು ಸರ್ ನಿಮಗೆ ಗೊತ್ತಿರೋ ವ್ಯಕ್ತಿ ಇಂಥ ತಪ್ಪು ಮಾಡಿಬಿಡ್ತಾರೆ ಅಂತ ಅವ್ರು ಹೇಳಿದ್ರು. ಗೊತ್ತಿರೋ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಗೊತ್ತಿರೋ ವ್ಯಕ್ತಿ ಗೊತ್ತಿರೋ ವ್ಯಕ್ತಿ ಆಗಿರ್ತಾನೆ, ಆ ತಪ್ಪು ತಪ್ಪಾಗಿರುತ್ತೆ. ಆ ಗೊತ್ತಿರೋ ವ್ಯಕ್ತಿಯನ್ನ ಕಾರಣಕ್ಕೆ ತಪ್ಪಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಆ ತಪ್ಪು ಅಂತ ಒಂದೇ ಕಾರಣಕ್ಕೆ ನಮ್ಗೆ ಜೊತೆನೇ ಗೊತ್ತಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಅಂತ. ಆ ಥರ ಒಂದು ಒಂದು ಬಹಳ ಇಕ್ಕಟ್ಟಾದ ಜಾಗದಲ್ಲಿ ಸಿಕ್ಕಾಕೊಂಡಿದ್ವಿ. ಓಕೆ ರೈಟ್.